2024 ತ್ರೈಮಾಸಿಕ ಕೇಂದ್ರ ಸರ್ಕಾರದ ನಿರುದ್ಯೋಗ ಪ್ರಮಾಣದ ವರದಿ ಪ್ರಕಟವಾಗಿದೆ. ಈ 3 ತಿಂಗಳಿಗೆ ಹೋಲಿಸ್ಕೊಂಡಾಗ ದೇಶದಲ್ಲಿ ಯಾವ ರೀತಿಯಲ್ಲಿ ಉದ್ಯೋಗ ಸ್ಥಿತಿ, ನಿರುದ್ಯೋಗ ಸ್ಥಿತಿ ಇತ್ತು ಅಂತ. ಜನವರಿಯಿಂದ ಮಾರ್ಚ್ವರೆಗಿನ ತ್ರೈಮಾಸಿಕ ಅವಧಿಯ ಪ್ರಮಾಣ ಇದು. ಇದರಲ್ಲಿ ಭಾರತದ ನಿರುದ್ಯೋಗದ ಕಥೆಯನ್ನು ನೋಡಬಹುದಾಗುತ್ತೆ ನಾವು, ಯಾವ ಪ್ರಮಾಣದಲ್ಲಿ ಭಾರತದಲ್ಲಿ ನಿರುದ್ಯೋಗ ಇದೆ ಅಂತ. ಕೇರಳದಲ್ಲಿ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತ, ಗರಿಷ್ಠ ನಿರುದ್ಯೋಗ ಪ್ರಮಾಣ ಎಲ್ಲಿದೆ ಅಂತ ಹೇಳಿದ್ರೆ ಕೇರಳದಲ್ಲಿದೆ. ದೆಹಲಿಯಲ್ಲಿ ಅತ್ಯಂತ ಕನಿಷ್ಠ ಪ್ರಮಾಣದಲ್ಲಿ ನಿರುದ್ಯೋಗ ಇದೆ ಅಂತ. 15-29 ವರ್ಷದ ವಯೋಮಾನವನ್ನು ಇಲ್ಲಿ ಕನ್ಸಿಡರ್ ಮಾಡಲಾಗಿದೆ, ಪರಿಗಣಿಸಲಾಗಿದೆ. ಕಾರ್ಮಿಕ ಶಕ್ತಿ ನಡೆಸಿರ್ತಕ್ಕಂಥ ಸಮೀಕ್ಷೆ ಇದು. ಕೇಂದ್ರ ಸರ್ಕಾರದ ಯೋಜನಾ ಅನುಷ್ಠಾನ ಸಚಿವಾಲಯದಿಂದ ಈ ವರದಿ ಬಿಡುಗಡೆಯಾಗಿದೆ. ಜಮ್ಮು ಕಾಶ್ಮೀರ, ತೆಲಂಗಾಣ, ರಾಜಸ್ಥಾನ, ಒಡಿಶಾದಲ್ಲಿ ನಿರುದ್ಯೋಗ ದರ ಹೈಯೆಸ್ಟ್ ಇದೆ ಅಂತ. ನೋಡಿ, ಒಡಿಶಾದಲ್ಲೂ ಹೈಯೆಸ್ಟ್ ನಿರುದ್ಯೋಗ, ತೆಲಂಗಾಣದಲ್ಲೂ ಹೈಯೆಸ್ಟ್ ನಿರುದ್ಯೋಗ, ರಾಜಸ್ಥಾನದಲ್ಲಿ ಹೈಯೆಸ್ಟ್ ನಿರುದ್ಯೋಗ, ಜಮ್ಮು ಕಾಶ್ಮೀರದಲ್ಲಿಯೂ ಕೂಡ ಹೈಯೆಸ್ಟ್ ನಿರುದ್ಯೋಗ ಇದೆ. 15-29 ವಯೋಮಿತಿಯಲ್ಲಿ ನಿರುದ್ಯೋಗಿಗಳ ಪ್ರಮಾಣ %17 ಅಂತ ವರದಿ ಹೇಳ್ತಾ ಇದೆ. ಕಳೆದ ತ್ರೈಮಾಸಿಕಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ನಿರುದ್ಯೋಗದ ಪ್ರಮಾಣ 0.5% ಅಷ್ಟು ಜಾಸ್ತಿ ಆಯಿತು ಅಂತ. ಪ್ರಸಕ್ತ ನಿರುದ್ಯೋಗ ಪ್ರಮಾಣ ದೇಶದಲ್ಲಿ %6.7% ಆ ಪ್ರಮಾಣದಲ್ಲಿ ದೇಶದಲ್ಲಿ ನಿರುದ್ಯೋಗದ ಅಂಕಿಸಂಖ್ಯೆ ದಾಖಲಾಗಿದೆ. ಕೇರಳ 31.8%, ಜಮ್ಮು ಕಾಶ್ಮೀರ 28.2% ನಿರುದ್ಯೋಗ, ತೆಲಂಗಾಣ 26.1%, ರಾಜಸ್ಥಾನ 24%, ಒಡಿಶಾ 23.3%, ಮಧ್ಯಪ್ರದೇಶ 12.1%, ಕರ್ನಾಟಕ 11.5%, ಹರಿಯಾಣ 9.5%, ಗುಜರಾತ್ 9.9% ಆಸುಪಾಸಲ್ಲಿ ಬರುತ್ತೆ ಅದು, ದೆಹಲಿ 3.1%. ಸೊ ಈ ಪ್ರಮಾಣದಲ್ಲಿ ನಿರುದ್ಯೋಗ ದಾಖಲಾಗಿದೆ. ಇಡಸ್ಕೊಳಕ್ಕೆ ಇದೀಗ ಸಂತೋಷ್ ಇದ್ರೆ. ಸಂತೋಷ್, ನಿರುದ್ಯೋಗ ತ್ರೈಮಾಸಿಕ ವರದಿ ಬಿಡುಗಡೆ ಆಗುತ್ತೆ. ಜನವರಿಯಿಂದ ಮಾರ್ಚ್ ಎಂಡ್ನವರೆಗೂ ಕೂಡ ಇರತಕ್ಕಂಥ ವರದಿ ಇದು. ಸೊ ಹೇಗಾಗಿದೆ ಈ ಬಾರಿ ಅಂತ ರಮಾಕಾಂತ್? ಪ್ರಮುಖವಾಗಿ ಈಗಾಗಲೇ ಭಾರತದಲ್ಲಿನ ನಿರುದ್ಯೋಗ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದಂತಹ ವರದಿಗಳು ಬಂದಿತ್ತು. ಒಂದೆಡೆ CMI ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲಿ ಇರುವಂತಹ ನಿರುದ್ಯೋಗವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ತಳ್ಳಿ ಹಾಕುವಂತಿಲ್ಲ ಅನ್ನುವಂತಹ ವರದಿಯನ್ನು ಕೊಡ್ತಾ ಇದ್ದರೆ, ಮತ್ತೊಂದೆಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದಂತಹ ವರದಿಗಳು ಬರುತ್ತೆ. ಯಾರ್ಯಾರು ಅಶಿಕ್ಷಿತರಿದ್ದಾರೆ ಅಂದರೆ, ಯಾರ್ಯಾರು ಶಿಕ್ಷಣವನ್ನು ಪಡೆದುಕೊಂಡಿಲ್ಲ ಅವರನ್ನು ಹೊರತುಪಡಿಸಿ ನಾವು ಡಿಗ್ರಿಯನ್ನು ಮಾಡಿದಂಥವ್ರು, ಮಾಸ್ಟರ್ ಡಿಗ್ರಿಯನ್ನು ಮಾಡಿದಿರುವಂಥವ್ರು, ಉತ್ತಮವಾಗಿ ಶಿಕ್ಷಣವನ್ನು ಪಡೆದುಕೊಂಡಿರುವಂಥವರೇ ಅತಿ ಹೆಚ್ಚು ನಿರುದ್ಯೋಗಿಗಳು ಅನ್ನುವಂತಹ ಒಂದು ವರದಿಗಳು ಕೂಡ ಬರುತ್ತೆ. ಆದರೆ ಇದೆಲ್ಲವನ್ನು ಹೊರತುಪಡಿಸಿ ಈವರೆಗೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದಂತಹ ಗುಣಗಣಿತದ ಲೆಕ್ಕಾಚಾರವನ್ನು ಹೇಳ್ತಾ ಇತ್ತು. ಇಲ್ಲ, ನಾವು ಯುವಕರಿಗೆ, ಹೊಸ ಸ್ಟಾರ್ಟಪ್ಗಳಿಗೆ ಒಳ್ಳೆಯದಾಗಿರುವಂತಹ ಸಬ್ಸಿಡಿಯನ್ನು ಕೊಡ್ತಾ ಇದ್ದೀವಿ, ಸಾಲವನ್ನು ಕೊಡ್ತಾ ಇದ್ದೀವಿ, ಅದೇ ರೀತಿಯಾಗಿ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅತಿ ಹೆಚ್ಚು ಬಿಲ್ಡ್ ಆಗ್ತಾ ಇದೆ, ಹೀಗಾಗಿ ಇವೆಲ್ಲವನ್ನೂ ಕೂಡ ಕಟ್ಟಬೇಕಾದ್ರೆ ಇಲ್ಲಿ ಮ್ಯಾನ್ ಪವರ್ ಬೇಕಾಗೇ ಆಗುತ್ತೆ. ಹೀಗಾಗಿ ನಿರುದ್ಯೋಗ ದರ ದೇಶದಲ್ಲಿ ಹೇಳ್ತಾ ಇರುವಂತೆ ಇಲ್ಲ ಅನ್ನುವಂತಹ ಒಂದು ವಿಷಯವನ್ನು ಮುಂದೆ ಇಟ್ಟು ಕೇಂದ್ರ ಸರ್ಕಾರ ಇದನ್ನು ತಳ್ಳಿ ಹಾಕ್ತಾನೆ ಬರ್ತಾ ಇತ್ತು. ಆದರೆ ಈಗ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕಾಗಿರುವಂತಹ ಕೇಂದ್ರ ಸರ್ಕಾರದ ಯೋಜನಾ ಅನುಷ್ಠಾನದ ಆಯೋಗವೇ ಇದನ್ನು ಹೇಳ್ತಾ ಇದೆ, ಇಲ್ಲ ತ್ರೈಮಾಸಿಕದಲ್ಲಿ ನಾವು ಇದನ್ನು ಹೋಲಿಕೆ ಮಾಡಿ ನೋಡಿದಾಗ 0.5% ನಿರುದ್ಯೋಗ ದರ ಹೆಚ್ಚಳ ಆಗಿದೆ. ಅದರ ಜೊತೆ ಜೊತೆಗೆ ಪ್ರಮುಖವಾಗಿ ನಾವು ನೋಡಿದಾಗ 17-25 ವರ್ಷಗಳ ಒಳಗಿನ ಯುವಕರೇನಿದ್ದಾರೆ ಆ ವಯೋಮಿತಿಯಲ್ಲಿ ಇರುವಂಥವರಲ್ಲಿ %17 ನಿರುದ್ಯೋಗ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಈ ವರದಿ ಹೇಳ್ತಾ ಇದೆ. ಹಾಗಾದರೆ ಸರ್ಕಾರ ಯಾವ ಒಂದು ವಿಷಯವನ್ನು ಇಟ್ಕೊಂಡು ಈ ಒಂದು ನಿರುದ್ಯೋಗ ಸಮಸ್ಯೆಯನ್ನು ತಳ್ಳಿ ಹಾಕ್ತಾ ಬರ್ತಾ ಇತ್ತು, ಅದು ನಿಜವಾಗ್ಲೂ ಇದೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಪ್ರಮುಖವಾಗಿ ಕೇಂದ್ರ ಸರ್ಕಾರ ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸ್ಟೆಪ್ಸ್ಗಳನ್ನು ತೆಗೆದುಕೊಂಡಿತು, ಇದನ್ನು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಂಡು ಲೋಕಸಭೆಯಲ್ಲಿ ಎಷ್ಟರ ಮಟ್ಟಿಗೆ ಇದು ಸಕಾರಾತ್ಮಕವಾಗಿ ಚರ್ಚೆ ಆಯಿತು, ಅದೇ ರೀತಿಯಾಗಿ ನಿರುದ್ಯೋಗವನ್ನು ಕಡಿಮೆ ಮಾಡೋದಕ್ಕೆ ಯಾವೆಲ್ಲ ಯೋಜನೆಗಳು ಬಂದಿದ್ದಾವೆ ಅನ್ನುವಂಥದ್ದನ್ನು ಕೂಡ ಈಗ ಒಂದು ರಿಪೋರ್ಟ್ ಕಾರ್ಡನ್ನು ಇಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗುತ್ತೆ ರಮಾಕಾಂತ್. ಥ್ಯಾಂಕ್ ಯು ಸಂತೋಷ್.